ನಮ್ ಜನಕ್ಕೆ ಯಾಕೆ ಬುದ್ಧಿ ಬರ್ತಿಲ್ಲೋ ಅರ್ಥ ಆಗ್ತಿಲ್ಲೋ ಒಂದು ಅರ್ಥ ಆಗ್ತಿಲ್ಲ ಯಾವ ಭಾಷೆಯಲ್ಲಿ ಹೇಳಬೇಕು ಮನೆಯಿಂದ ಹೊರಗಡೆ ಬರಬೇಡಿ ಅಂದ್ರು ಕೇಳ್ತಿಲ್ಲ ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದವರು ಹೊರಗಡೆ ಆರಾಮಾಗಿ ಸುತ್ತಾಡ್ತಿದ್ದಾರೆ ಚಿತ್ರದುರ್ಗದಲ್ಲಿ ಹಾಸನದಲ್ಲಿ ಕೊರೋನಾ ಶಂಕಿತರು ಆರಾಮಾಗಿ ಓಡಾಡ್ತಿದ್ದಾರೆ ಚಿತ್ರದುರ್ಗ ನಗರದ ಗಾರೆಹಟ್ಟಿಯಲ್ಲಿ ಸುತ್ತಾಟ ಮಾಡಿದ್ದಾರೆ ಹಾಸನದಲ್ಲೂ ಇದೆ ತರ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಮನೆಯಿಂದ ಹೊರಗಡೆ ಬಂದವರ ಹೆಸರು ಹೇಳ್ತೀನಿ ನೋಡಿ कोरोना पॉजिटिव हेसर हेलबार्ड पाप और डैमेज आगते सतमुत जन हेदर अंत मीडिया सरकार आरोग्य इलाके हेल्ती बट क्वारंटन होरगडे बर्तारल अंतर हेसर ना हेल्ती मन होरगडे बंद संतोष धनुष कई मेल सील कंडु आरोग्य इलाके अली सार्वजनिक महितिया को मत हासनदू कूड़ा होम क्वारंटन होरगडे बंद पोलिस स्थल को हिंसा आइसोलेशन सद्य शिफ्ट ಏನುಮಾಡಕಾಗಲ್ಲ ನೀವು ರೀತಿ ಸಾರ್ವಜನಿಕರವಾಗಿ ಓಡಾಡಕ ಬಂದ್ರೆ ಸಾರ್ವಜನಿಕರು ಹೇಳ್ತಾರೆ ಹಿಡ್ ಕೊಡ್ತಾರೆ ಆಸ್ಪತ್ರೆಗೆ ಹೋಗಬೇಕು ಅಷ್ಟೇ ಏನು ಇರಂ ಬೇಡ ಯೋ ಕಳ್ತೆ ಬಿಡ ಎಲ್ಲ ಕೇಳಿ ಬಿಡು ನಾ ಕೇಳಿ ಕೇಳಿ ಬಿಡು ಕೇಳಿ ಕೇಳಿ ಬಂದಮ್ಮ ಅಗಲಲ್ಲ ಹೋಗಿ ಅಗಲಲ್ಲ ಎಲ್ಲ ಬಂದ್ರೆ ಹಾ ಬಾ ಇಂಜಿ ಕೊಲ್ಲ ನಿನ್ನಲ್ಲ ಆಟಾಡಲಿ ಏನು ನಿನ್ನ ಹೆಸರು ಸಂತೋಷ್ ಸನ್ನ ಬಸರಾಜ್ ಅಂತ ಹೇಳಿ 24 ವರ್ಷ ಆಮೇಲೆ ಧನುಷ್ ಮತ್ತೆ ಇಂದಲ್ಲ ಏಜ್ ಎಷ್ಟು ಏಜ್ 21 ಆವಲ್ಲೇ ಇದನ ಮರೆಜ್ ಇದನ ಅವರು ಹೇಳ್ತಾರೆ ಎಲ್ಲಿ ಸೀಲಾಕ್ತಿದ್ದೆ ಅವರಲ್ಲಿ ಆ ಅಲ್ಲ ಪೊಲೀಸ್ ಅಲ್ಲ ಪೊಲೀಸ್ ಅಲ್ಲ ಕರೆಕ್ಟ್ 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 ನಿಂದಿರೆ ನೋಡಿ ಹೋಮ್ ಕ್ವಾರಂಟೈನ್ ಅಂದ್ರೆ ಅರ್ಥ ಏನು ಜನರಿಗೆ ಅರ್ಥ ಆಗ್ತಿಲ್ವಾ ಯಾವ ಭಾಷೆಯಲ್ಲಿ ಹೇಳಬೇಕು ನಿಮಗೆ ಮನೆಯಲ್ಲೇ ಇರಿ ಸೆಪರೇಟ್ ಆಗಿರಿ ಮನೆಯಲ್ಲಿದ್ರೂ ಕೂಡ ಒಂದು ಕೋಣೆಯಲ್ಲಿ ಇರಬೇಕು ಬೇರೆ ಶೌಚಾಲಯವನ್ನ ಯೂಸ್ ಮಾಡಬೇಕು ಸೋ ಆರೋಗ್ಯ ಇಲಾಖೆ ನೀಟ್ ಆಗಿ ಈ ಸಲಹೆ ಸೂಚನೆಯನ್ನ ಕೊಟ್ಟು ಕಳಿಸಿರುತ್ತೆ ಆದ್ರೆ ಇವರುಗಳು ಏನು ಮಾಡ್ತಾರೆ ಮನೆಯಲ್ಲಿ ಇರಕ್ಕೆ ಇವರಿಗೆ ಆಗಲ್ವಲ್ಲ ಸಂಕಟ ಹೊರಗಡೆ ಬರಬೇಕು ಸುತ್ತಾಡಬೇಕು ಹೊರಗಡೆ ಪ್ರಪಂಚದಲ್ಲಿ ಏನೇನು ಆಗ್ತಿದೆ ನೋಡಬೇಕಲ್ಲ 14 ದಿನ ಒಳಗಡೆ ಇರಕ್ಕಾಗಲ್ಲ ಇವರಿಗೆ ಸೋಂಕು ತಗುಲಿರೋದಲ್ಲದೆ ಬೇರೆಯವರಿಗೆ ಅದನ್ನ ಸ್ಪ್ರೆಡ್ ಮಾಡಬೇಕಲ್ಲ ಅದನ್ನ ಕಾಯ್ತಾ ಇರ್ತಾರೆ ಅನ್ಸುತ್ತೆ ಹೊರಗಡೆ ಸುತ್ತಾಡೋದು ಸೀಲ್ ನೋಡಿದಂತ ಸಾರ್ವಜನಿಕರು ಇವರನ್ನೆಲ್ಲ ಹಿಡಿದಿದ್ದಾರೆ सो ಒಂದ ಕಡೆ ಚಿತ್ರದುರ್ಗ ಮತ್ತೊಂದ ಕಡೆ ಹಾಸನದಲ್ಲಿ ಈ ರೀತಿ ಘಟನೆಗಳು ಆಗಿದೆ ಸಾರ್ವಜನಿಕರು ಆ ಸೀಲ್ ನೋಡಿದ ತಕ್ಷಣ ಈಗ ಆರೋಗ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ ಸದ್ಯಕ್ಕೆ ಆಸ್ಪತ್ರೆಗೆ ಇವರನ್ನು ಕರ್ಕೊಂಡು ಹೋಗಿದ್ದಾರೆ ಹೊಬಳಿ ತರಕಾರಿ ಮಾರುಕಟ್ಟೆ ಬಂದಾಗಿದೆ ಮನೆ ಮನೆಗೆ ತರಕಾರಿ ಪೂರೈಕೆಗೆ ಈಗ ಕ್ರಮವನ್ನ ಪಾಲಿಕೆ ವಹಿಸಿಕೊಂಡಿದೆ ಅಂತ ವಾರ್ಡ್ಗಳಿಗೆ ಹೋಗಿ ತರಕಾರಿ ಮಾರಾಟ ಮಾಡಬಹುದು ವ್ಯಾಪಾರಸ್ಥರು ಮತ್ತೆ ಈ ಆಟೋ ಟಂಟಂ ವಾಹನಗಳಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ ತರಕಾರಿ ಮಾರೋದಕ್ಕೆ ಲೈಸೆನ್ಸ್ ಅನ್ನು ಸದ್ಯಕ್ಕೆ ಪಾಲಿಕೆ ಕೊಟ್ಟಿದೆ ತರಕಾರಿ ಖರೀದಿಗೆ ಜನ ಮುಗಿ ಬೀಳ್ತಿದ್ದಾರೆ ಪ್ರತಿನಿತ್ಯ ಹೇಳ್ತೀವಿ ದಿನ ಅಲ್ಲಿ ಹೋಗಬೇಕು ತರಕಾರಿ ತಗೊಂಡ್ಬರಬೇಕು ಅಂತ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಅಟ್ ಲೀಸ್ಟ್ ಒಂದು 4-5 ದಿನಕ್ಕೆ ಏನೇನು ಬೇಕು ಅದನ್ನ ತಗೊಂಡ್ಬಂದು ಇಟ್ಕೋಬಹುದು ಅಂತದೇನ ಸಮಸ್ಯೆಗಳು ಆಗೋದಿಲ್ಲ ಬಟ್ ಜನ ಯಾಕೆ ದಿನ ಹೋಗಿ ಮುಗಿ ಬೀಳ್ತಿದ್ದಾರೆ ಅಂತಲೇ ಅರ್ಥ ಆಗಲ್ಲ ಮತ್ತೆ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಲಾಕ್ ಡೌನ್ ಆಗ್ಬಿಟ್ಟಿದೆ ಮತ್ತೆ ಪರಿಸ್ಥಿತಿ ಏನು ಏಪ್ರಿಲ್ 15ನೇ ತಾರೀಕು ತನಕ ಏನು ಸಿಗಲ್ವಾ ಹಾಗೆಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡಿ ಸಪ್ಲೈ ಆಗುತ್ತೆ ಅಂತ ಸರ್ಕಾರ ಹೇಳಿದೆ ಅಲ್ವಾ ಭರವಸೆ ಕೊಟ್ಟಿದೆ ಸಮಸ್ಯೆ ಆಗೋದಿಲ್ಲ ನೀವು ದಿನ ಹಿಂಗ್ ಹಿಂಗ್ ಹೋದ್ರೆ ಮತ್ತೆ ಹೆಂಬಾರಿನ ಕರ್ಕೊಂಡು ಮನೆಯೊಳಗೆ ಬರ್ತಿಲ್ಲ ನೋಡಿ ಕೊರೋನಾ ಹಿಡ್ಕೊಂಡೆ ನೀವು ಮನೆಯೊಳಗೆ ಬರೋದು ಮತ್ತೆ ನಿಮಗೆ ಅಷ್ಟೇ ಸಮಸ್ಯೆ ಅಲ್ಲ ನಿಮ್ಮ ಮನೆಯವರಿಗೂ ಸಮಸ್ಯೆ ಆಗುತ್ತೆ ಯೋಚನೆ ಮಾಡಿ ನಾವು ಪದೇ ಪದೇ ಹೇಳ್ತಿರ್ತೀವಿ ಹೆಂಬಾರಿಗೆ ಎಷ್ಟು ಈಗೋ ಇದೆ ಅಹಂಕಾರ ಇದೆ ಅಂತಂದ್ರೆ ನೀವು ಮನೆಯೊಳಗೆ ಅಂದ್ರೆ ಹೊರಗಡೆ ಹೋಗಿ ಕರ್ಕೊಂಡು ಬರೋ ತನಕ ಅದು ನಿಮ್ಮ ಮನೆಯೊಳಗೆ ಬರಲ್ಲ ನೀವು ಹೊರಗಡೆ ಸುಮ್ಮನೆ ಹಿಂಗ್ ಸುತ್ತಾಡಕ ಹೋಗೋದು ಮತ್ತೆ ಮುಗಿ ಬೀಳೋದು ತರಕಾರಿ ಗಿರಕಾರಿ ತರಕ ಹೋಗ್ತೀನಿ ಅಂತ ಆತರೆಲ್ಲ ಹೋದ್ರೆ ಅದನ್ನ ಕರ್ಕೊಂಡು ನೀವು ಆಹ್ವಾನ ಕೊಟ್ಟಂಗ ಅದಕ್ಕೆ ಇನ್ವೈಟ್ ಮಾಡ್ದಂಗೆ ಸೀದಾ ನಿಮ್ಮ ಹಿಂದೆನೆ ನಿಮ್ಮ ಮನೆಗೆ ಬರುತ್ತೆ ಮನೆಗೆ ಬಂದ ಮೇಲೆ ನಿಮಗೂ ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಪ್ರಾಬ್ಲಮ್ ಪದೇ ಪದೇ ಯೋಚನೆ ಮಾಡಿ ಅದಕ್ಕೆ ನಾವು ಹೇಳ್ತಿರೋದು ಸೋ ಇದಕ್ಕೆ ಏನು ಮಾಡ್ತಿದ್ದಾರೆ ಅಲ್ಲಲ್ಲಿ ಜಿಲ್ಲಾಡಳಿತ ಅಂತಂದ್ರೆ ಈ ತಳ್ಳೋ ಗಾಡಿಲಿ ಮತ್ತೆ ವೆಹಿಕಲ್ ಮುಖಾಂತರ ಈಗ ಮನೆ ಮನೆಗೆ ಸಪ್ಲೈ ಮಾಡೋ ತರ ಅಲ್ಲಿ ಬರ್ತಾರೆ ಕೂಕೊಂಡು ಬರ್ತಾರೆ ಅವಾಗ ಅಟ್ ಲೀಸ್ಟ್ ಮನೆಯಿಂದ ಹೊರಗಡೆ ಬಂದು ನೀವು ತಗೋಬಹುದು मार्केट अल सप्लाई मार्द्रे जनसंदणी कड़मे माड़क आगतिल्ल अदक्कोस्कर बेरे बेरे रीतियल्ली मार्गगळन्न जिल्लाडळित कंडिडीता इदे इन्नु ई बग्गे नम्म प्रतिनिधि परशुराम एक्सप्लेन माडिदारे नोडोण ಜನದಟ್ಟಣೆ ಹೆಚ್ಚಾಗ್ತಾ ಇರೋದರಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ತರಕಾರಿ ಮಾರುಕಟ್ಟೆಗಳನ್ನು ಬಂದ್ ಮಾಡಲಾಗಿದೆ ಹೀಗಾಗಿ ತರಕಾರಿಯನ್ನು ಮನೆ ಮನೆಗೆ ಪೂರೈಕೆ ಮಾಡಲು ವ್ಯವಸ್ಥೆ ಮಾಡ್ಕೊಳ್ಳಕೊಂಡಿರುವಂತ ಹುಬ್ಬಳ್ಳಿ ಧಾರವಾಡ ಮಹಾನಗರಪಾಲಿಕೆ ವ್ಯಾಪಾರಸ್ಥರು
ಪ್ರತಿಯೊಂದು ವಾರ್ಡ್ಗೆ ತೆರಳಿ ತರಕಾರಿ ಮಾರಬಹುದು ಅನ್ನುವಂತಹ ಸೂಚನೆಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಏನು ತರಕಾರಿ ವ್ಯಾಪಾರಸ್ಥರು ಮನೆ ಮನೆಗೆ ತೆರಳಿ ತರಕಾರಿಯನ್ನು ಮಾರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಏನು ತರಕಾರಿಯನ್ನ ತೆಗೆದುಕೊಂಡು ಎಪಿಎಂಸಿಯಿಂದ ವಾಹನಗಳಲ್ಲಿ ಟಂಟಂಗಳಲ್ಲಿ ಆಟೋಗಳಲ್ಲಿ ಜೊತೆಗೆ ತಲೆ ಮೇಲೆ ಹೊತ್ತು ತಿರುಗುವವರು ಕೂಡ ಮನೆಗಳಿಗೆ ತೆರಳಿ ತರಕಾರಿಯನ್ನ ಪೂರೈಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಮಹಾನಗರ ಪಾಲಿಕೆ ನೀಡಿದೆ. ಹೀಗಾಗಿ ಇವತ್ತಿನಿಂದ ತರಕಾರಿ ಮಾರುಕಟ್ಟೆಗಳಲ್ಲಿ ಸಿಗ್ತಾ ಇಲ್ಲ. ಸಾರ್ವಜನಿಕರು ಇರುವಂತಹ ವಾರ್ಡ್ಗಳಿಗೆ ಆಯಾ ವಾರ್ಡ್ನಲ್ಲಿ 8-10 ಜನ ವ್ಯಾಪಾರಸ್ಥರಿಗೆ ಲೈಸೆನ್ಸ್ ಕೊಡಲಾಗ್ತಾ ಇದ್ದು ಅವರು ಮಾತ್ರ ತರಕಾರಿ ಮಾರಬೇಕಾಗಿದೆ. ನಿನ್ನೆ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣ ಜೊತೆಗೆ ನೆಹರು ಮೈದಾನದಲ್ಲಿ ತರಕಾರಿ ಮಾರಾಟಕ್ಕೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಆದರೆ ಸಾರ್ವಜನಿಕರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ. ಹೀಗಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ಜನಜಂಗುಳಿ ನುಗ್ತಾ ಇದ್ದಿದ್ದರಿಂದಾಗಿ ಜನದಟ್ಟಣೆ ಹೆಚ್ಚಾಗ್ತಾ ಇದ್ದಿದ್ದರಿಂದಾಗಿ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಒಂದು ಮೀಟಿಂಗ್ ಅನ್ನು ನಡೆಸಿತು. ಅದಾದ ನಂತರ ತೀರ್ಮಾನವನ್ನು ತೆಗೆದುಕೊಂಡು ಈ ರೀತಿ ತರಕಾರಿಯನ್ನ ವಾರ್ಡ್ ವೈಸ್ ಪೂರೈಸಿರುವುದರಿಂದ ಜನದಟ್ಟಣೆ ಕಡಿಮೆ ಆಗ್ತದೆ ಅನ್ನುವಂತಹ ನಿರ್ಧಾರಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಆದರೆ ಸಾರ್ವಜನಿಕರು ಕೂಡ ಈ ಕೊರೋನಾ ಮಹಾಮಾರಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಂತಹ ಪ್ರಮಾಣ ಹೆಚ್ಚಾಗ್ತಾ ಇರುವುದರಿಂದಾಗಿ ಸೋಷಿಯಲ್ ಡಿಸ್ಟೆನ್ಸ್ನ ಅವಶ್ಯಕತೆ ಇರುವುದರಿಂದಾಗಿ ಮುಂಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗ್ತದೆ. ಇಲ್ಲಿ ಕೂಡ ಗಮನಿಸಬಹುದು, ಸಾಕಷ್ಟು ಜನರಿಗೆ ಅವೇರ್ನೆಸ್ ಇಲ್ಲ, ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ಳೋದಿಲ್ಲ. ಮನೆಗಳಿಗೂ ಬಂದಾಗಲೂ ಕೂಡ ಆಯಾ ಏರಿಯಾದ ಜನರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದು ತರಕಾರಿ ಖರೀದಿಗೆ ಮುಗಿಬೀಳುವಂತದ್ದು ಕಂಡು ಬರ್ತಾ ಇದೆ. ಈ ರೀತಿ ಆದರೆ ಮತ್ತೆ ಮಹಾನಗರ ಪಾಲಿಕೆ ಇದಕ್ಕೂ ಕೂಡ ಕಡಿವಾಣ ಹಾಕುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಮತ್ತು ಕೊರೋನಾ ವಿರುದ್ಧದ ಒಂದು ಹೋರಾಟದಲ್ಲಿ ತಮ್ಮ ಸ್ವಯಂ ನಿರ್ಬಂಧವನ್ನು ವಿಧಿಸಿಕೊಳ್ಳುವುದಕ್ಕೂ ಮುಂದಾಗಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇದು ಹುಬ್ಬಳ್ಳಿ ಮಾರ್ಕೆಟ್ನ ಕತೆ. ಆದ್ರೆ ಇನ್ನು ಹುಬ್ಬಳ್ಳಿಯಲ್ಲಿ ಕೆಲಸ ಇಲ್ಲದೆ ಪಾಪ ರೈಲ್ವೆ ಕೂಲಿಗಳು ಕಂಗೆಟ್ಟು ಕೂತ್ಬಿಟ್ಟಿದ್ದಾರೆ. ಕೂಲಿಗಳ ನೆರವಿಗೆ ಇದೀಗ ಆರ್ಪಿಎಫ್ ಅಧಿಕಾರಿಗಳು ಬಂದಿದ್ದಾರೆ. ರೈಲ್ವೆ ಕೂಲಿಗಳಿಗೆ ರೇಷನ್ ವಿತರಣೆ ಮಾಡಿದ್ದಾರೆ. ಅಕ್ಕಿ, ಬೇಳೆ, ಹಿಟ್ಟು, ಎಣ್ಣೆ, ಆಹಾರ ಧಾನ್ಯ ಏನೇನ್ ಬೇಕೋ ಅವರಿಗೆ ಪಾಪ ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ಅದೆಲ್ಲ ಪೂರೈಕೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಎಪಿಎಂಸಿ ಮಾರುಕಟ್ಟೆ ಓಪನ್ ಆಗಿದೆ. ಷರತ್ತು ವಿಧಿಸಿ ಮಾರುಕಟ್ಟೆ ವ್ಯವಹಾರಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಗಟು ವ್ಯಾಪಾರಿಗಳಿಗೆ ತರಕಾರಿ ಖರೀದಿಗೆ ಅವಕಾಶ ಇದೆ. ಹಬ್ಕಾಮ್ಸ್ ಮೂಲಕ ಎಲ್ಲಾ ಬಡಾವಣೆಗಳಲ್ಲಿ ತರಕಾರಿ ಮಾರಾಟಕ್ಕೆ ಸದ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮಾರುಕಟ್ಟೆ ಓಪನ್ ಇದೆ. ಇಲ್ಲಿ ತನಕ ಒಂದು ಪಾಸಿಟಿವ್ ಕೇಸ್ ಶಿವಮೊಗ್ಗದಲ್ಲಿ ಗೊತ್ತಾಗಿಲ್ಲ. ಬಟ್ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಏನ್ ಪಾಸಿಟಿವ್ ಬಂದಿಲ್ಲ, ಸೋಂಕಿತರು ಇಲ್ಲ ಅಂದ ತಕ್ಷಣ ಮಾರ್ಕೆಟ್ ಓಪನ್ ಮಾಡಿ ಜನ ಅಲ್ಲಿ ಹೋಗಿ ಬೀಳಕ್ ಆಗಲ್ಲ. ಷರತ್ತನ್ನು ವಿಧಿಸಿದ್ದಾರೆ ಮಾರುಕಟ್ಟೆಗೆ. ಷರತ್ತನ್ನ ಯಾರು ಫಾಲೋ ಮಾಡ್ತಾರೆ, ಕಂಡೀಷನ್ ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ಮಾತ್ರ ವ್ಯವಹಾರಕ್ಕೆ ಅಲ್ಲಿ ಅವಕಾಶ ಇರೋದು. ತರಕಾರಿ ಮಾರಾಟಕ್ಕೆ ಈಗ 20 ವಾಹನಗಳು ಸಿದ್ಧವಾಗಿದೆ. ಹಾಪ್ಕಾಮ್ಸ್ ಮೂಲಕ ಎಲ್ಲಾ ಬಡಾವಣೆಗಳಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಮತ್ತೆ ನಂದಿನಿ ಪಾರ್ಲರ್ಗಳಲ್ಲೂ ತರಕಾರಿ ಮಾರಾಟಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರಂತೆ. ಜನರಿಗೆ ಸುಲಭವಾಗಿ ಅಗತ್ಯ ವಸ್ತುಗಳು ಸಿಗಬೇಕು, ಮತ್ತೆ ಅಲ್ದಾಟ ಎಲ್ಲ ಮಾಡಬಾರ್ದು. ಮಾರ್ಕೆಟ್ ಕ್ಲೋಸ್ ಆಯ್ತು ಅಂತಂದ್ರೆ ಮತ್ತೆ ಎಲ್ಲಿ ಸಿಗುತ್ತೆ ಅಂತ ಒಂದು ಕನ್ಫ್ಯೂಷನ್ ಎಲ್ಲ ಆಗಬಾರ್ದಲ್ಲ. ಮತ್ತೆ ಇದಕ್ಕೆ ಟೈಮ್ ಅಂತ ಒಂದು ಫಿಕ್ಸ್ ಮಾಡಿದ್ದಾರೆ. ನಿಗದಿಪಡಿಸಿದಂತ ಸಮಯದಲ್ಲೇ ಈ ಜನ ಹೋಗ್ಬೇಕು, ದಿನಸಿ ಅಂಗಡಿಗಳು ಓಪನ್ ಆಗುತ್ತೆ. ಮತ್ತೆ ಅಂಗಡಿಗೆ ಹೋದ ತಕ್ಷಣ ಮುಗಿಬೀಳದಲ್ಲ, ಅಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವಂತೆ ಗೆರೆ ಎಲ್ಲ ಮಾರ್ಕ್ ಎಲ್ಲ ಹಾಕಿದ್ದಾರೆ. ಮತ್ತೆ ಶಿವಮೊಗ್ಗದಲ್ಲಿ ಏನೇನು ಆಗ್ತಿದೆ ಅಂತ ಸಚಿವ ಈಶ್ವರಪ್ಪ ಕೂಡ ರೌಂಡ್ಸ್ ಹೊಡೆದಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗ ಎಪಿಎಂಸಿ ಮಾರ್ಕೆಟ್ನಲ್ಲಿ ಈಗ ಎಲ್ಲರೂ ಹೋಗಿ ಮುಗಿಬೀಳಕ್ಕೆ ಆಗಲ್ಲ, ತರಕಾರಿ ಮಾರಾಟಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಮತ್ತೆ ಅದಕ್ಕೆ ಕಂಡೀಷನ್ಸ್ ಹಾಕಿದ್ದಾರೆ. ಮತ್ತೊಂದು ಒಳ್ಳೆ ಕೆಲಸ ಆಗಿದೆ ಶಿವಮೊಗ್ಗದಲ್ಲಿ, ಈಗ ಹಾಲು ಹೆಂಗೆ ಸಿಗುತ್ತೆ ನಂದಿನಿ ಪಾರ್ಲರಲ್ಲಿ ಅಲ್ಲೇ ಸ್ವಲ್ಪ ತರಕಾರಿ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಮಾರ್ಕ್ ಹಾಕಿದ್ದಾರೆ ನೋಡಿ, ಡಿಸ್ಟೆನ್ಸ್ ಅಲ್ಲಿ ನಿಲ್ಬೇಕು ಅಂತ. ಅದನ್ನ ಮೇಂಟೈನ್ ಮಾಡಬೇಕು, ಸುಮ್ ಸುಮ್ನೆ ಮುಗಿಬಿದ್ರೆ ಮತ್ತೆ ಅದನ್ನೆಲ್ಲ ಕಟ್ ಮಾಡ್ತಾರೆ. ಹುಷಾರಾಗಿರಿ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಪರದಾಟ ಪಡ್ತಿದ್ದಾರೆ. ನೂರಾರು ಜನ ಕಾಲ್ನಡಿಗೆಯಲ್ಲೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕಾಗವಾಡಕ್ಕೆ ನಡೆದು ಬಂದಿದ್ದಾರೆ 300 ಕಾರ್ಮಿಕರು. ಈಗ ಹೊರ ರಾಜ್ಯಗಳಲ್ಲಿ ಇರುವಂತ ಕಾರ್ಮಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಪಾಪ ಕೆಲಸ ಅರಸಿ ಹೊಟ್ಟೆಪಾಡಿಗೆ ಅಂತ ಬೇರೆ ಕಡೆ ಹೋಗಿದ್ದಾರೆ. ಈಗ ಲಾಕ್ಡೌನ್ ಆಗಿರೋದ್ರಿಂದ ಬರೋದಕ್ಕೆ ಅವ್ರಿಗೆ ವೆಹಿಕಲ್ ಸಿಗ್ತಿಲ್ಲ. ಸರಿ, ಅಲ್ಲಿರೋಣ ಅಂತಂದ್ರೆ ಅಲ್ಲಿರೋಕ್ಕೆ ಸಮಸ್ಯೆಗಳು ಆಗ್ತಾ ಇದೆ. ಎಸ್ಪೆಷಲಿ ಮಹಾರಾಷ್ಟ್ರ ಮತ್ತೆ ಗೋವಾದಲ್ಲಿ ಯಾರ್ಯಾರು ಕನ್ನಡಿಗರಿದ್ದಾರೆ ಅಲ್ಲಿನ ಸರ್ಕಾರನೇ ಅವ್ರಿಗೆ ತೊಂದರೆ ಮಾಡ್ತಿದೆ. ಪ್ರತಿ ಬಾರಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿದ್ದಾಯ್ತು. ಅಟ್ಲೀಸ್ಟ್ ಈ ಸಿಚುವೇಶನ್ ಅಲ್ಲಿ
ಪ್ರಾಣ ಹೋಗ್ತಿದೆ, ಸಾಯ್ತಾ ಇದ್ದಾರೆ ಜನ. ಇಂಥ ಟೈಮ್ನಲ್ಲೂ ಈ ದ್ವೇಷ ಎಲ್ಲ ಬೇಕಾಗಿತ್ತ, ಅರ್ಥನೇ ಆಗಲ್ಲಪ್ಪ. ಆಯಾ ಸರ್ಕಾರಗಳಿಗೆ ಏನಾಗಿದೆಯೋ, ಯಾವಾಗ ಬುದ್ಧಿ ಬರುತ್ತೋ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಅಲ್ಲಿಗೆ ಅಲ್ಲಿರೋರಿಗೆ ಸಮಸ್ಯೆ ಆಗ್ತಿದೆ, ಕನ್ನಡದವರಿಗೆ. ಹಾಗಾಗಿ ನಮ್ಮ ಊರೇ ವಾಸಿಯಪ್ಪ, ಇಲ್ಲಿ ನೀರು ಸಿಗಲ್ಲ, ಊಟ ತಿಂಡಿಗೆ ಸಮಸ್ಯೆ ಆಗುತ್ತೆ ಅಂತ ಜನ ಬರ್ತಾ ಇದ್ದಾರೆ. ವೆಹಿಕಲ್ ಸಿಕ್ಕಿಲ್ಲ ಅಂದ್ರೂ ನಡ್ಕೊಂಡು ಬರ್ತಾ ಇದ್ದಾರೆ. ಗಡಿಗಳಲ್ಲಿ ಕೆಲವು ಕಡೆ ಅವಕಾಶ ಕೊಡ್ತಾ ಇಲ್ಲ. ಮತ್ತೆ ಈ ತರ ಬರ್ತಾರಲ್ಲ ಕಾರ್ಮಿಕರು, ಅವರಿಗೆ ಕೆಲವೊಂದು ಸ್ಕೂಲ್ಗಳಲ್ಲೇ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಅಂದ್ರೆ ನಮ್ಮ ಸರ್ಕಾರದ ವತಿಯಿಂದ ಆ ತರ ಕೆಲಸಗಳು ಆಗ್ತಿರೋದು. ಹ್ಯಾಂಡ್ ಗ್ಲೋಸ್ ಇದ್ರೆ ಹ್ಯಾಂಡ್ ಗ್ಲೋಸ್ ಹಾಕೋರಿ. ಗಾದೆ ಮಾತು ಬಾಯಿಗೆ ಬರ್ತಿದೆ, ಆದ್ರೆ ಹೇಳಕ್ ಆಗ್ತಿಲ್ಲ. ಕೆಲವರಿಗೆ ಏನೇನೋ ಚಿಂತೆ, ಇಂತ ಟೈಮಲ್ಲಿ ಇವೆಲ್ಲ ಬೇಕಾಗಿದೆಯಾ? ದೇಶಾದ್ಯಂತ ಜನರಿಗೆ ಕೊರೋನಾ ಭಯ ಆವರಿಸಿದೆ. ವಿಜಯಪುರದಲ್ಲಿ ನೋಡಿದ್ರೆ ಹುಡುಗರಿಗೆ ಕುದುರೆ ಸವಾರಿ ಶೋಕ್ ಇದೆ. ಅಜ್ಜಿಗೆ ಅರವೇ ಚಿಂತೆ, ಆದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ಹಂಗಾಗಿದೆ ನೋಡಿ ಹುಡುಗರ ಪರಿಸ್ಥಿತಿ. ದೇಶಾದ್ಯಂತ ಜನರಿಗೆ ಕೊರೋನಾ ಭಯ ಆವರಿಸ್ಬಿಟ್ಟಿದೆ. ವಿಜಯಪುರದಲ್ಲಿ ಹುಡುಗರಿಗೆ ಕುದುರೆ ಸವಾರಿ ಶೋಕಿ. ಇಂಥದ್ದೆಲ್ಲ ಬೇಕಾ ಈ ಟೈಮಲ್ಲಿ? ಖಾಲಿ ರಸ್ತೆ ಇದೆ, ಕುದುರೆ ಹೆಂಗ್ ಓಡುತ್ತೆ, ಜಾಲಿ ರೈಡ್ ಮಾಡೋಣ ಅಂತ ಹೋಗಿದ್ದಾರೆ. ಸ್ಟೇಷನ್ ರಸ್ತೆಯ ನಿವಾಸಿ ಸೈಬಾಜ್ ನಿಂದ ಹಾರ್ಸ್ ರೈಡಿಂಗ್ ಆಗಿರೋದು. ವಿಜಯಪುರ ಸಿಟಿಯಲ್ಲಿ ಕುದುರೆ ಸವಾರಿ ಮಾಡಿದಾನೆ ಈತ. ಕುದುರೆ ಸವಾರನನ್ನ ಬೈದು ಮನೆ ಕಳಿಸಿದ್ದಾರೆ ಪೊಲೀಸರು. ಬರೀ ಬೈಯೋದಲ್ಲ, ಎರಡು ಬಾರ್ಸ್ ಕಳಿಸ್ಬೇಕಾಗಿತ್ತು. ಇನ್ನು ಒಂದು 14 ದಿನ ಮನೆಯಲ್ಲೇ ಕುತ್ಕೋಬೇಕಾತ, ಹಂಗ್ ಮಾಡ್ಬೇಕಾಗಿತ್ತು. ಮತ್ತಷ್ಟು ಮಾಹಿತಿ ಬೇಕಾದ